ಇಪ್ಪತ್ತು ವರ್ಷದಿಂದ ಹುಟ್ಟಿ ಬೆಳೆ ಇಲ್ಲೇ ಇದೇ ನೆಲಮಂಗಲನೇ. ಅವಾಗಿಂದ ಸರ್ ತಿಂಡಿ ಸೂಪರ್ ಇರ್ತದೆ ಸರ್. ಅವಾಗೇನು ಅಂದ್ರೆ ಸರ್ ಯಾರಾದರೂ ಹೊಟ್ಟೆ ಹಸ್ಕೊಂಡ್ ಬಂದು ದುಡ್ಡಿಲ್ಲ ಅಂದ್ರೂ ಊಟ ಕೊಡ್ತಾರೆ ಪಾಪ. ಅವತ್ತಿನ ಅಷ್ಟೇ ಫ್ರೀಯಾಗಿ ಕೊಡ್ತಾರೆ ಫುಡ್. ಆಲ್ರೆಡಿ ಸರ್ ಕೊಟ್ಟವ್ರೆ. ಹೌದಾ? ತುಂಬ ಒಳ್ಳೆಯದು. ಸೂಪರ್. ಅವ್ರ ಬಗ್ಗೆ ಮಾತಾಡೋರು. ಹಾಂ ಓಕೆ. ತುಂಬ ಊಟ ಕೊಡ್ತಾರೆ. ಈಗ ನಮ್ಗೆ ನಮಗೆಲ್ಲ ಅವ್ರ ದೇವಸ್ಥಾನ. ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ ನಮ್ದು. ಬೆಳಿಗ್ಗೆ 5 ಗಂಟೆಗೆ ನಮ್ದು ಇಡ್ಲಿ ವಡೆ ಸಾಂಬಾರ್ ಸಿಗುತ್ತೆ ನನ್ನ ಹೋಟ್ಲಲ್ಲಿ. ಕೆಲವರೆಲ್ಲ ಹೇಳ್ತಾರೆ ಏನು 5 ಗಂಟೆಗೆ ಸಿಗುತ್ತಾ ಅಲ್ಲಿ, ತುಮಕೂರಿಂದ ಬಂದಿದ್ರು ಯಾರೋ ಒಬ್ರು, 5 ಗಂಟೆಗೆ ಸಿಗುತ್ತಾ? ಏ ನೋ ಚಾನ್ಸ್ ಇಲ್ಲ ಅಂತ. 5 ಗಂಟೆಗೆ ಬಂದಿದ್ರು, ಕೊಟ್ಟೆ 5 ಗಂಟೆಗೆ ಇಡ್ಲಿ ವಡೆ ಸಾಂಬಾರ್ ರೆಡಿ ಇರುತ್ತೆ. ಅಷ್ಟು ಬೇಗ ರೆಡಿ ಇರುತ್ತೆ. ರೆಡಿ ಇರುತ್ತೆ. ಹಾಯ್ ಹಲೋ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಗುರುಪ್ರಸನ್ನ ಕಾಫಿ ಹೌಸ್ ಅಂತ, ಗುರುಪ್ರಸನ್ನ ಕಾಫಿ ಹೋಟೆಲ್ ಅಂತಲೂ ಕರೀತಾರೆ. ಅದ್ಭುತವಾಗಿರೋಂಥ ಮುದ್ದೆ ಊಟ ನಿಮ್ಗೆ ಇಲ್ಲಿ ಸಿಗುವಂಥದ್ದು. ನೆಲಮಂಗಲ, ನೆಲಮಂಗಲ ಪೇಟೆ ಬೀದಿ ಮಾರ್ಕೆಟ್ ಚೌಕ ಅಂತಲೂ ಕರೀತಾರೆ. ಸೊ ಅದ್ಭುತವಾಗಿರೋಂಥ ಊಟ ನಿಮಗೆ ಸಿಗುವಂಥದ್ದು, ಮತ್ತು ಬೆಳಗಿನ ಹೊತ್ತು ಟಿಫನ್ ಸಿಗುತ್ತಂತೆ. ನಾವು ಊಟದ ಸಮಯಕ್ಕೆ ಬಂದಿದ್ದೀವಿ. ಮುದ್ದೆ ಹಾಗೂ ರೈಸ್ ನಿಮಗೆ ಸಿಗುವಂಥದ್ದು. ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. 40 ವರ್ಷಗಳಷ್ಟು ಹಳೆಯ ಒಂದು ಹೋಟೆಲ್ ಅಂತ, ಮೇಜು ಕುರ್ಚಿಗಳೇ ಹೇಳಿಬಿಡುತ್ತೆ ಎಷ್ಟು ಹಳೆಯ ಹೋಟೆಲ್ ಅಂತ. ಸೊ ಆ ರೇಂಜಿಗೆ ನನಗೆ ಇಷ್ಟ ಆಯಿತು. ಅಂದರೆ ಮೇಜು ಕುರ್ಚಿಗಳು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಹಳೆ ಹೋಟೆಲೇ ಅಂತ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಊಟ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಪೋರ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ. ಬನ್ನಿ, ಊಟ ಕೊಡಿಸ್ತೀನಿ. ನಮಸ್ತೆ ಸರ್. ತಮ್ಮ ಹೆಸರು? ಆರ್ ಗೋವಿಂದ್. ಆರ್ ಗೋವಿಂದ್ ಅವರು ಹೇಳಿ ಸರ್, ಯಾವಾಗಿಂದ ಶುರು ಆಗಿದ್ದು? ನಮ್ದು ಹೋಟ್ಲು 78ರಲ್ಲಿ ಓಪನ್ ಆಗಿರೋದು. 44 ವರ್ಷ ಆಗಿದೆ. 44 ವರ್ಷ ಆಗಿದೆ ಗುರುಪ್ರಸನ್ನ ಅಂತ ಹೋಟ್ಲು, ಬಿದಿ ಬಜಾರ್ ಸ್ಟ್ರೀಟ್ ನೆನ್ಮಂಗ್ಲ. ಏನೇನೆಲ್ಲ ಸಿಗುತ್ತೆ? ಚಿತ್ರಾನ್ನ ಇದೆ, ಪೂರಿ, ಇಡ್ಲಿ ವಡೆ ಸಾಂಬಾರು, ಮಧ್ಯಾಹ್ನ ಮುದ್ದೆ ಊಟ, ಚಪಾತಿ ಊಟ, ಅನ್ನ ಸಾಂಬಾರು, ಮೊಸರನ್ನ, ದೋಸೆ, ಚಿತ್ರಾನ್ನ, ಅವೆಲ್ಲ ಫೇಮಸ್ ಇದೆ. ಇಡ್ಲಿ ವಡೆ ಎಲ್ಲ ಫೇಮಸ್ ಇದೆ ನಮ್ದು, ತುಂಬಾ ಫೇಮಸ್ ಇದೆ. ಇಡ್ಲಿ ವಡೆ ಫೇಮಸ್ ಇದೆ, ಮಸಾಲ ದೋಸೆ, ಮಧ್ಯಾಹ್ನ ಮುದ್ದೆ ಊಟ, ಚಪಾತಿ ಊಟ ಎಲ್ಲ ಫೇಮಸ್ ಇದೆ. ಮುದ್ದೆ ಊಟ ಜಾಸ್ತಿ ಇಷ್ಟ ಬೀಳ್ತಾರೆ ಸ್ವಲ್ಪ. 44 ವರ್ಷದಿಂದ ಶುರುವಾಗಿದ್ದು ನಮ್ಮ ತಂದೆಯವರು ನಮ್ಮ ಮಾವರು ಮಾಡಿರೋದು, ಇದು ಅವ್ರ ಕಾಲದ ನಂತರ ನಾನೇ ಮಾಡ್ಕೊಂಡ್ಬಂದಿದ್ದೀನಿ. ಅವಾಗ ಏನೇನೆಲ್ಲ ಸಿಗ್ತಿತ್ತು ಸರ್? ನಮ್ಮ ತಂದೆ ಕಾಲದಲ್ಲಿ ಮುದ್ದೆ ಎಲ್ಲ ಇರಲಿಲ್ಲ ಅವಾಗೆಲ್ಲ, ಬರೀ ಇಡ್ಲಿ ಸಾಂಬಾರು, ಅನ್ನ ಸಾಂಬಾರು, ಚಿತ್ರಾನ್ನ, ಪೂರಿ, ರೈಸ್ ಬಾತ್, ಪ್ರತಿಯೊಂದು ಇದ್ದೇ ಇರುತ್ತೆ. ಡೈಲಿ ಪಲಾವು ಅಂತ, ಬೇಳೆ ಬಾತು ಡೈಲಿ ಒಂದೊಂದರ ಡೈಲಿ ಇದ್ದೇ ಇರುತ್ತೆ. ಮುದ್ದೆ ಎಲ್ಲ ಸಿಗುತ್ತೆ, ಒಂದೊಂದ್ ಟೈಮ್ ರನ್ನಿಂಗ್ ಆಗ್ತಾ ಇರುತ್ತೆ ಒಂದೊಂದೇ ಒಂದೊಂದೇ. ಸ್ಟಾರ್ಟಿಂಗ್ ಬೆಳಗ್ಗೆ ಇಡ್ಲಿ ವಡೆ ಸಾಂಬಾರು, ನೆಕ್ಸ್ಟ್ ಹಂಗೆ ಚಿತ್ರಾನ್ನ, ರೈಸ್ ಬಾತು, ಪೂರಿ, ಒಂದೊಂದೇ ಒಂದೊಂದೇ ದೋಸೆ, ಚಪಾತಿ, ಮುದ್ದೆ, ರನ್ನಿಂಗ್ ಒಂದೊಂದೊಂದೊಂದು ಚೈನ್ ಲಿಂಕ್ ಕೊಡ್ತಾ ಇರ್ತೀವಿ. ಸೂಪರ್ ಸರ್. ಮತ್ತೆ ಇನ್ನ ಸೌದೆ ಒಲೆ ಊಟ ನನಗೆ ಬಹಳ ಇಷ್ಟ ಆಗಿದೆ. ಹೌದೌದು, ಇವಾಗೆಲ್ಲ ಗ್ಯಾಸ್ ಅಂತ. ಹೌದೌದೌದು, ಅದು ಸೌದೆ ಒಲೆ ಊಟ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಹಾಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದೀನಿ ಸೌದೆನ. ಆದರೂ ಬಹಳ ರಿಸ್ಕ್, ಆದ್ರೂ ಅದನ್ನ ಕಂಟಿನ್ಯೂ ಮಾಡ್ಕೊಂಡ್ಬಂದಿದ್ದೀನಿ. ತುಂಬಾ ಅಪರೂಪ ಸೌದೆ ಒಲೆ. ಹೌದೌದು, ನಾ ಆಲ್ಮೋಸ್ಟ್ ನೆನಮಂಗಲದಲ್ಲಿ ಸುಮಾರು ಇದ್ದು ಯಾವ್ದಿಲ್ಲ, ನಮ್ದೊಂದೇ ಅನ್ಸುತ್ತೆ ಆಲ್ಮೋಸ್ಟ್. ಸೌದೆ ಒಲೆ ಊಟ ನಮ್ದೊಂದೇ, ಬೇರೆ ಎಲ್ಲೂ ಸಿಗಲ್ಲ ಈಗ. ಮತ್ತೆ ಇನ್ನ ಟೇಬಲ್ ಗಳು ನೋಡ್ತಿದ್ರೆ ಹಳೆ ಹಳೆ ಕಾಲದ್ದೇ, ಹಳೆ ಕಾಲದ್ದೇ, ಅದನ್ನ ಚೇಂಜೇ ಮಾಡಿಲ್ಲ ನಾನು, ಅದರಲ್ಲೇ ರನ್ನಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಏನಿತ್ತು ಅದನ್ನೇ ರನ್ನಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಬೇರೆ ಆಲ್ಟ್ರೇಷನ್. ನಾ ಜಾಸ್ತಿನೇ ಆಗಿದೆ ಇದಕ್ಕೆ, ಬೇರೆ ಕಡೆ ಇತ್ತು, ಒಂದ್ 5 ವರ್ಷ ಬೇರೆ ಕಡೆ ಮಾಡಿದ್ದು, ಆಮೇಲೆ ಬಂದು ಇಲ್ಲಿ ಸೆಟ್ಲ್ ಆದ. ಇಲ್ಲಿ ಮಾಡಿದ್ರು ನಮ್ಮ ತಂದೆಯವರು, ಇಲ್ಲಿ ಮಾಡಿದ್ಮೇಲೆ ಇದೆ
50 ಇಯರ್ಸ್ ಮೇಲಾಗಿದೆ ಈ ಟೇಬಲ್ ಕುರ್ಚಿಗೆಲ್ಲ. ಟೇಬಲ್ ಕುರ್ಚಿಗಳಿಗೆ 50 ಇಯರ್ಸ್ ಮೇಲಾಗಿದೆ. ಮತ್ತೆ ಇನ್ನು ಹೋಟೆಲ್ ಶುರು ಮಾಡಬೇಕು ಅಂತ ಪ್ಲಾನ್ ಹುಟ್ಟಿದೆ ಹೇಗೆ? ಅವರು ಶುರು ಮಾಡಿದ್ದು ಹೇಗೆ? ಅವ್ರ ಉದ್ಯಮಿನೇ ಅದು, ಹೋಟ್ಲೇ ಮಾಡಿದ್ದು ಬಂದು ಬೆಂಗಳೂರು ಊರಿಂದ ಬಂದು ಬೆಂಗಳೂರಲ್ಲೇ ಹೋಟ್ಲೇ ಮಾಡಿದ್ದವರು. ನಾಲ್ಕೈದು ಕಡೆ ಮಾಡಿದ್ದಾರೆ, ಅಲ್ಲಿ ಲಾಸು ಇಲ್ಲಿ ಲಾಸು, ಹಿಂಗೆ ಕೊನೆಗೆ ಇಲ್ಲಿ ಸಕ್ಸಸ್ ಆಗಿದ್ದಾರೆ. ಇಲ್ಲಿ ಸಕ್ಸಸ್ ಆಗಿದೆ, ಇಲ್ಲಿ ಸಕ್ಸಸ್ ಆಗಿದೆ. ಯಾವ ಊರು ಸರ್ ಮೂಲತಃ? ಕುಂದಾಪುರ. ಕುಂದಾಪುರ. ಮತ್ತೆ ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಟೈಮ್ ಬೆಳಿಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ ನಮ್ದು. ಬೆಳಿಗ್ಗೆ 5 ಗಂಟೆಗೆ ನಮ್ದು ಇಡ್ಲಿ ವಡೆ ಸಾಂಬಾರು ಸಿಗುತ್ತೆ ನನ್ನ ಹೋಟ್ಲಲ್ಲಿ. 5 ಗಂಟೆಗೆ ಸಿಗುತ್ತೆ? ಹಾಂ, ಕೆಲವರೆಲ್ಲ ಹೇಳ್ತಾರೆ ಏನು 5 ಗಂಟೆಗೆ ಸಿಗುತ್ತಾ ಅಲ್ಲಿ, ತುಮಕೂರಿಂದ ಬಂದಿದ್ರು ಯಾರೋ ಒಬ್ರು, 5 ಗಂಟೆಗೆ ಸಿಗುತ್ತಾ, ಏಯ್ ನೋ ಚಾನ್ಸ್ ಇಲ್ಲ ಅಂತ. 5 ಗಂಟೆಗೆ ಬಂದಿದ್ರು, ಕೊಟ್ಟೆ 5 ಗಂಟೆಗೆ ಇಡ್ಲಿ ವಡೆ ಸಾಂಬಾರು ರೆಡಿ ಇರುತ್ತೆ. ಅಷ್ಟು ಬೇಗ ರೆಡಿ ಇರುತ್ತೆ? ರೆಡಿ ಇರುತ್ತೆ. ಇನ್ನು 5 ಗಂಟೆಗೆ ಶುರುವಾದ್ರೆ ಎಷ್ಟು ಗಂಟೆ? ಸಾಯಂಕಾಲ 7 ಗಂಟೆವರೆಗೂ ಇರುತ್ತೆ ಸಂಜೆ. ಹಾಂ ಅಷ್ಟೇ, ಈಗ ಅನ್ನ ಸಾಂಬಾರು ಮುದ್ದೆ ಅವೆಲ್ಲ ಕ್ಲೋಸ್ ಆದ್ಮೇಲೆ ಬರೀ ದೋಸೆ ಅಷ್ಟೇ, 7 ಗಂಟೆವರೆಗೂ ಬರೀ ದೋಸೆ, ಬೇರೆ ಏನು ಕೊಡಲ್ಲ. ಹಾಂ, ಈರುಳ್ಳಿ ದೋಸೆ, ಮಸಾಲ ದೋಸೆ, ಸಟ್ ದೋಸೆ, ಖಾಲಿ ದೋಸೆ ಈ ತರ ಈ ತರ ಇರುತ್ತೆ. ಮತ್ತೆ ನೈಟ್ ಊಟ ಆತರ ಏನು ಇಲ್ಲ? ಇಲ್ಲ, ಆ ತರ ಏನಿಲ್ಲ. ಮತ್ತೆ ಇನ್ನ ರಜಾ ಏನ ಮಾಡ್ತೀವಿ? ಗುರುವಾರ, ನಾಳೆ ರಜಾ ನಮ್ದು. ಗುರುವಾರ ಪ್ರತಿ ಗುರುವಾರ ರಜಾ. ಕಂಪ್ಲೀಟ್ ರಜಾನ ಅಥವಾ ಟಿಫನ್? ಕಂಪ್ಲೀಟ್ ರಜಾ, ಏನಿಲ್ಲ, ಕಂಪ್ಲೀಟ್ ರಜಾ. ಹೋಲ್ ರೆಸ್ಟ್ ಅಲ್ಲಿ ಇರ್ತೀವಿ. ಮತ್ತೆ ಹೋಟೆಲ್ ಇರುವಂತ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಪೇಟೆ ಬೀದಿ, ಪೇಟೆ ಬೀದಿ ಮಾರ್ಕೆಟ್, ನೆಲಮಂಗಲ ಪೇಟೆ ಬೀದಿ ಮಾರ್ಕೆಟ್ ಸ್ಕ್ವೇರ್, ಬಜಾಜ್ ಸ್ಟ್ರೀಟ್. ನಿಯರ್ ಬೈ ಲೊಕೇಶನ್ ಇದೆಯಾ ಸರ್ ಇಲ್ಲಿ ಬಂದ್ರೆ? ಅದೇ ನಿಯರ್ ಬೈ ಲೊಕೇಶನ್ ಅಂದ್ರೆ ನಿಮ್ಗೆ ತಾಲೂಕ್ ಆಫೀಸು ಇಲ್ಲ ಸ್ಟೇಷನ್ ರೋಡ್ ಕಂಟಿನ್ಯೂ, ರೋಡ್ ಸ್ಟೇಷನ್ ರೋಡ್ ಕಂಟಿನ್ಯೂ ಇದೆ, ತಾಲೂಕ್ ಆಫೀಸ್ ರೋಡ್ ಕಂಟಿನ್ಯೂ ಇದೆ, ಎಲ್ಲ ತರ ಕಂಟಿನ್ಯೂ ಇದೆ. ಪೇಟೆ ಬೀದಿ ಬಜಾಜ್ ಸ್ಟ್ರೀಟ್ ಒಳಗಡೆ, ಪೇಟೆ ಬೀದಿ ಬಜಾಜ್ ಸ್ಟ್ರೀಟ್. ಫೈನ್ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಟೇಸ್ಟ್ ನಾವು ಚಿಕ್ಕ ಹುಡುಗರಿಂದ ತಿಂತಾ ಇದ್ವಿ, ಒಂದೇ ರುಚಿ ಇತ್ತು. ಎಷ್ಟು ವರ್ಷ ಆಯ್ತು ಸರ್ ಅಂದಾಜು? ಇವ್ರದ್ದೊಂದು 45 ವರ್ಷ ಆಗುತ್ತೆ. 45 ವರ್ಷ. ಗುರುಪ್ರಸನ್ನ ಕಾಫಿ ಹೌಸಲ್ಲಿ ಅಥವಾ ಗುರುಪ್ರಸನ್ನ ಹೋಟೆಲ್ ಅಂತಲೂ ಕರೀತಾರೆ. ಸೊ ಫಸ್ಟ್ ನಾವು ತೊಗೊಂಡಿರುವಂಥದ್ದು ಮುದ್ದೆ ಊಟ, ಅದ್ಭುತವಾಗಿರೋಂಥ ಮುದ್ದೆ ಊಟ, ಬೊಮ್ಮಡ ಇರುತ್ತೆ. ಮಧ್ಯಾಹ್ನದ ತಂದಾಗ ಯೂಶ್ವಲಿ ನಾವು ಕೂಡ ಮುದ್ದೆನೇ ಪ್ರಿಫರ್ ಮಾಡುವಂಥದ್ದು. ಸೊ ಅದು ನಿಮಗೂ ಗೊತ್ತು, ತುಂಬ ಚೆಂದ ಇರೋವಂಥ ಒಂದು ಮುದ್ದೆ ಕೊಟ್ಟಿದ್ದಾರೆ. ಮುದ್ದೆಗೆ ನುಗ್ಗೆಕಾಯಿ ಸಾರು, ಏನು ಸಕಲಾಗಿರುತ್ತೆ ಗೊತ್ತಾ? ಮತ್ತು ಸ್ವಲ್ಪ ಚಿತ್ರಾನ್ನ ಕೊಟ್ಟಿದ್ದಾರೆ ಜೊತೆಯಲ್ಲಿ. ಮತ್ತು ಈ ಕಡೆ ಮಜ್ಜಿಗೆ ಇದೆ, ಮಜ್ಜಿಗೆನು ಕೊಟ್ಟಿದ್ದಾರೆ. ಮತ್ತು ಒಂದು ಹಪ್ಪಳ, ಹಪ್ಪಳ ಕೂಡ ಕೊಟ್ಟಿದ್ದಾರೆ. ನುಗ್ಗೆಕಾಯಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿದ್ದಾರೆ. ನುಗ್ಗೆಕಾಯಿ ಮತ್ತು ಏನಿದು ಆಲೂಗಡ್ಡೆನಾ? ಆಲೂಗಡ್ಡೆ ಗಟ್ಟಿ ಇದೆ ಸಾಂಬಾರು. ಮುದ್ದೆಗೆ ಗಟ್ಟಿ ಇದ್ರೇ ಚೆಂದ, ತೆಳುವಾದ್ರೆ ಅಷ್ಟು ಮಜ್ಜೆ ಬರಲ್ಲ. ಆಹಾ, ಸೂಪರ್ ಚೆನ್ನಾಗಿದೆ ಸಾಂಬಾರು. ಅಷ್ಟೇ ಗಟ್ಟಿ ಇರುವಂಥದ್ದು. ಮತ್ತು ಇನ್ನು ಟೊಮೊಟೊನ ಬಳಸಿದಾರಲ್ಲ, ಸ್ವಲ್ಪ ಆ ಒಂದು ಹುಳಿ ಅಂಶನೂ ಸಿಗುತ್ತೆ. ಆ್ಯಕ್ಚುಲಿ ಓನರು ದಕ್ಷಿಣ ಕನ್ನಡ ಕಡೆಯವರು, ಅಂದರೆ ಕುಂದಾಪುರದವರು ಅಂತ ಹೇಳ್ತಿದ್ರು. ಮತ್ತು ಆ ಕಡೆ ಶೈಲಿ ಸಾಂಬಾರು ಸಿಗುತ್ತೆ ಅನ್ಕೋತೀವಿ, ಬಟ್ ಆ ಥರ ಅಲ್ಲ. ಅವರೇ ಹೇಳ್ತಿದ್ರು, ಅಂದರೆ ಬೆಲ್ಲ ಎಲ್ಲ ಬೆಳೆಸ್ರು ಆ ಕಡೆ ಎಲ್ಲ, ಸ್ವಲ್ಪ ಮಸಾಲೆನೇ ಬೇರೆ ಥರ ಬರುವಂಥದ್ದು. ಇದು ಬೇರೆ ಥರನೇ ಶೈಲಿ, ಅಂದರೆ ನಮ್ಮ ಬೆಂಗಳೂರು ಕಡೆ ಹೆಂಗೆ ಮಾಡ್ತಾರೆ ಮನೆಗಳಲ್ಲಿ, ಸೊ ಆ ಥರ ಒಂದು ಶೈಲಿ ಸಾಂಬಾರು. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಆ ಸಿಹಿ ಏನು ಸಿಗಲ್ಲ ನಿಮಗೆ, ಕಾಯೆಲ್ಲ ಬಳಸಿರೋದ್ರಿಂದ ಆ ಗಟ್ಟಿ ನಿಮಗೆ ಸಾಂಬಾರು ಸಿಗುತ್ತೆ. ಬೇಳೆ ಎಲ್ಲ ಬಳಸಿದ್ದಾರೆ, ತೊಗರಿಬೇಳೆ ಬಳಸಿರೋದ್ರಿಂದ ಅದರ ಒಂದು ಘಮ ಕೂಡ ನಿಮಗೆ ಸಿಗುವಂಥದ್ದು. ಚೆನ್ನಾಗಿದೆ, ನುಗ್ಗೆಕಾಯಿ ಅಲ್ಲ, ನುಗ್ಗೆಕಾಯ್ದು ಆ ಒಂದು ಫ್ಲೇವರು ಕೂಡ ನಿಮಗೆ ಸಿಗುವಂಥದ್ದು. ಸೊ ಖಾರ ಕಮ್ಮಿನೇ ಇದೆ, ಪರ್ಫೆಕ್ಟಾಗಿದೆ. ಮತ್ತು ಇನ್ನು ಮುದ್ದೆ ಅಂತ ಬಂದರೆ ಮುದ್ದೆನೂ ಚೆನ್ನಾಗಿದೆ, ಮೃದುವಾಗಿ, ಅಂದರೆ ಅತಿ ಹೆಚ್ಚು ಹಾರ್ಡಾಗಿಯೂ ಇಲ್ಲ ಮತ್ತು ಮೆತುವಾಗೂ ಇಲ್ಲ ಅಂತೀವಲ್ಲ, ಸೊ ಪರ್ಫೆಕ್ಟಾಗಿದೆ, ಕರೆಕ್ಟಾಗಿದೆ. ಸೌದೆ ಒಲೆ ಊಟ ಸಿಗುವಂಥದ್ದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದೇ ಸೌದೆ ಒಲೆ. ಗ್ಯಾಸ್ ಅಂತ ಬಂದಾಗ ಸೊ ಗ್ಯಾಸ್ಟಿಕ್ ಆ ಥರ ಎಲ್ಲ ಸಮಸ್ಯೆಗಳನ್ನ ನಾವು ಎದುರು ನೋಡ್ತಾನೆ ಇರ್ತೀವಿ. ಸೊ ಸೌದೆ ಒಲೆ ಊಟ ತುಂಬ ಅಪರೂಪ, ತುಂಬ ವಿರಳ. ಸೊ ಸೌದೆ ಒಲೆ ಊಟ ನಮಗೆ ಸಿಗುವಂಥದ್ದು ತುಂಬ ಕಮ್ಮಿ ಕಡೆ ಸಿಗುವಂಥದ್ದು.
ಸೊ ಸೌದೆ ಒಲೆ ಊಟ ಸಿಗುತ್ತೆ, ಅದ್ಭುತವಾಗಿದೆ. ನೆಕ್ಸ್ಟು ಮುದ್ದೆ ಖಾಲಿ ಮಾಡಿ ರಪ್ಪ ಅಂತ ರೈಸ್ ಗೋಬ್ರಾನ. ಹಾಂ ಸರ್, ಇದಕ್ಕೆ ಯಾಕೆ ಪ್ರಾಬ್ಲಮ್? ಹಾಂ, ಥ್ಯಾಂಕ್ ಯು. ಸ್ವಲ್ಪ ಸ್ವಲ್ಪ ತೊಗೊಂಡಿರುವಂಥದ್ದು, ಜಾಸ್ತಿ ತೊಗೊಂಡಿಲ್ಲ. ಬಿಳಿಯನ್ನ ಹಾಗೂ ಸಾರು ರೈಸು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಉದುರುದ್ರ ಆಗಿರುವಂಥದ್ದು ಚೆನ್ನಾಗ. ಸ್ವಲ್ಪ ಚಿತ್ರಾನ್ನ ಇದೆ, ಚಿತ್ರಾನ್ನ ಸ್ವಲ್ಪ ತಗೊಳ್ಬೋದ. ಚೆನ್ನಾಗಿದೆ. ಕಡಲೆಬೀಜ ಬೇರೆ ಬಳಸಿದಾರೆ, ಜಾಸ್ತಿನೇ ಬಳಸಿದಾರೆ, ಅದು ಸಿಗುತ್ತೆ. ಮತ್ತು ಇನ್ನು ಕಡಲೆಬೇಳೆ, ಉದ್ದಿನಬೇಳೆ ಅದು ಕೂಡ ಬಳಸಿದಾರೆ. ಮತ್ತು ಇನ್ನು ಹಸಿರುಮೆಣಸಿನಕಾಯಿ ಖಾರ ನಿಮಗೆ ಇಷ್ಟ ಆಗುತ್ತೆ, ಹಸಿರುಮೆಣಸಿನಕಾಯಿ ಬಳಸಿದಾರೆ, ಅದರ ಒಂದು ಖಾರ ಇಷ್ಟ ಆಗುತ್ತೆ. ಈರುಳ್ಳಿ ಆ ಕ್ರಂಚು ಕೂಡ ನಮಗೆ ಇಷ್ಟವಾಗುವಂಥದ್ದು. ಸುಗರ್ ನಿಂಬೆಹಣ್ಣು ಬಳಸಿದ್ರೆ ನಿಂಬೆಹಣ್ಣಿನ ಹುಳಿ ಕೂಡ ನಮಗೆ ಇಷ್ಟ ಆಗುತ್ತೆ. ಓಕೆ, ನಾನು ಈ ವಿಡಿಯೋನ ಗೈಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ಮೇ ಬಿ ನನ್ನ ಚಾನಲ್ಗೆ ಸಪೋರ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡಿ.